ಯಾರು ಯತೀಂದ್ರ ಸಿದ್ದರಾಮಯ್ಯ ಮನೆಯಲ್ಲಿ ಇರ್ತಾರೆ, ನೀವು ಕೂಡ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಿಮ್ಮ ಮಗನು ಕೂಡ ಇದ್ದ, ಹೌದು, ಏನು ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಇರಲಿ, ಅದರ ಪ್ರಕರಣ ಹೊರಗಿಡ ಕೇಳಿ. ನನ್ನ ಮಗ ಯಾವತ್ತಾದರೂ ನಾನು ಮುಖ್ಯಮಂತ್ರಿ ಇದ್ದಾಗ ವರ್ಗಾವಣೆ ದಂಧೆಗೋ ಇಲ್ಲ ನನ್ನ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದಲ್ಲಿ ದುರುಪಯೋಗ ಪಡಿಸ್ತಕ್ಕಂಥ ಯಾವುದಾದರೂ ಒಂದು ಘಟನೆ ಇವತ್ತು ಯಾರಾದರೂ ಪ್ರೂವ್ ಮಾಡಿದ್ರೆ ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ, ರಾಜಕೀಯದಿಂದಲೇ ನಿವೃತ್ತಿ ಹೊಂದ್ಬಿಡ್ತೀನಿ. ಈಗ ನೋಡಿ ಬ್ರದರ್, ಅವ್ರು ಹೇಳ್ತಾ ಇದ್ದಾರೆ ದಾಖಲಾತಿ ಇಡಿ ಅಂತ, ನಾನು ಅದಕ್ಕೆ ಹೇಳಿದ್ದು ಈ ದಾಖಲಾತಿ ಇಟ್ಟಾಗ ಅದಕ್ಕೆ ನಿಜವಾದಂಥ ಕಲ್ಪಿಟ್ಗಳೇನಿದ್ದಾರೆ, ಈ ವಸೂಲಿ ಏನು ನಡೀತಾ ಇದೆ, ಇದನ್ನು ನಿಲ್ಲಿಸ್ತಕ್ಕಂಥ ಶಕ್ತಿ ಇದೆಯಾ ಈ ರಾಜ್ಯದ ಮುಖ್ಯಮಂತ್ರಿ ಕೈನಲ್ಲಿ, ಈ ರಾಜ್ಯದ ಮುಖ್ಯಮಂತ್ರಿಯ ನೆರಳಿನಲ್ಲೇ ಏನೇನು ನಡೀತಿದೆ ಅನ್ನೋದು ಬೀದಿಲ್ ಜಗಜ್ಜಾಹಿರ, ಬೀದಿಲ್ ಚರ್ಚೆ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಹೋದರೆ ಮೈಸೂರಲ್ಲಿ ಚರ್ಚೆ ಮಾಡ್ತಾರೆ, ಮನೇಲಿ ಮಲಗವರೇ ಅಂದ್ರಲ್ಲ, ಮನೇಲಿ ಮಲಿಕಂಡೆ ಹಂಗಿದ್ರೆ ಇಷ್ಟೆಲ್ಲ ಹೊರಗಡೆ ಬಂದೈತೆ ವಿಷಯ ಅಂದರೆ ಇನ್ನು ಮನೆಯಿಂದ ಹೊರಗಡೆ ಬಂದ ಮೇಲೆ ಏನೇನಾಯ್ತದೆ, ಇನ್ನೇನೇನು ಬರ್ಬೋದು.